ಸಂಭಾಷ ಬಂದಿದ್ರಿ ಈ ಕಡೆದ 5 ವರ್ಷಗಳಿಂದ ಯಾವ ರೀತಿಯಾದಂತೆ ಪುರಾಣದಿಂದ ಸಮಾಜಕ್ಕೆ ರಾಜಕಾರಣ ಪ್ರಜ್ಞ ರಾಜಕಾರಣ ಇಲ್ಲಿ ಏನು ಏನು ಕೆಲಸ ನೀವು ಕಲ್ಸಿದ್ರಲ್ಲ ಒಂದೇ ಒಂದು ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಮಾತುಗಳಲ್ಲಿ ಮಾತ್ರ ಬೇಸರಗಾಡೋದ್ರಲ್ಲಿ ನಂಬರ್ ಒನ್ ಆಗಿದ್ದಾರೆ ನಮ್ಮ ಜಿಲ್ಲೆಯ ಜನತಾ ದಳ ಪಕ್ಷದವರು ಒಂದೇ ಒಂದು ಮಾತು ಹೇಳ್ತೇನೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನೀವು ಮಂಡ್ಯದಲ್ಲಿ ಒಂದು ಇತಿಹಾಸವನ್ನು ಬರೆದಿದ್ದು ಬರೆದಿರೋರು ಯಾರು ನಮ್ಮ ಮಂಡ್ಯ ಮಂಡ್ಯದ ಸ್ವಾಭಿಮಾನಿ ಜನತೆ ಈ ಬಾರಿ ನಿಮಗೆ ಒಂದು ಸುವರ್ಣ ಅವಕಾಶ ನಮ್ಮ ಜಿಲ್ಲೆಗೆ ಒಂದು ಕೋವಿಡ್ ಸಂಕ್ರಮಣಕ್ಕಿಂತ ಒಂದು ಹೆಚ್ಚಿನ ಒಂದು ಕ್ಯಾನ್ಸರ್ ತರ ಇರ್ಕೊಂಡ್ಬಿಟ್ಟಿದೆಯಲ್ಲ ಅದನ್ನ ಬಿಡಿಸೋ ಅಂತ ಒಂದು ವ್ಯಾಕ್ಸಿನ್ ಈಗ ಬಂದಿದೆ ಆ ಕೋವಿಡ್ ವ್ಯಾಕ್ಸಿನ್ಗಿಂತ ಇದು ತುಂಬಾ ಹೆಚ್ಚು ಬಲವಾದ ವ್ಯಾಕ್ಸಿನ್ ಅದೇನು ಅಂದ್ರೆ ನಿಮ್ಮ ಮತ ಈ ಬಾರಿ ನಿಮ್ಮ ಮತವನ್ನ ಯಾವ ರೀತಿ ನೀವು ಬಳಸ್ಕೋಬೇಕು ಅದರ ಮೇಲೆ ಆಧಾರವಾಗಿರುತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ನಮ್ಮ ಜಿಲ್ಲೆಯಲ್ಲಿ ಬದಲಾವಣೆ ಒಂದೇ ಮಾತನ್ನ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಪಕ್ಕದಲ್ಲಿ ನಿಂತಿರೋ ಈ ಹುಡುಗ ಯಾರು ಯಾರು ಈ ಹುಡುಗ ಯಾರು ಅಶೋಕ್ ಜೈರಾಮ್ ಅಶೋಕ್ ಜೈರಾಮ್ ಯಾರು ನಮ್ಮ ಜಿಲ್ಲೆಯ ಒಬ್ಬ ಶ್ರೀಮಂತ ಈ ಜಿಲ್ಲೆಯಲ್ಲಿ ಪಕ್ಷವನ್ನ ಬೆಳೆಸಿರುವುದು ಯಾವ ರೀತಿ ಬಂದಿದ್ದಾರೆ 25 ವರ್ಷಗಳಿಂದ ವನವಾಸದ ಬಿಟ್ಟಿದ್ದಾರೆ ಅಂತ ನಿಮ್ಮೆಲ್ಲರ ಕಣ್ಣು ಮುಂದೆ ಇದೆ ನಮ್ಮ ಜಿಲ್ಲೆಗೆ ಏನ್ ತಪ್ಪಾಗಿದೆ ನಿಮ್ಮ ಮಗನಿಗೆ ಒಂದು ನ್ಯಾಯ ಬೇರೆ ಮಗನಿಗೆ ಮಂಡ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಂತುಕೊಂಡು ಅವರು ಆಡಿರೋ ಮಾತುಗಳೇನು ನನಗೆ ನಿಖಿಲ್ ಬೇರೆ ಅಲ್ಲ ಅಶೋಕ್ ಜೈರಾಮ್ ಬೇರೆ ಅಲ್ಲ ವಿಜಯಾನಂದ್ ಬೇರೆ ಅಲ್ಲ ಅಂತ ಹೇಳಿದ್ರು ಮಾತುಗಳಿಂದ ಅಶೋಕ್ ಜೈರಾಮ್ ಪ್ರತಿ ಸಲ ಹೋದ ವಂಚನೆ ಮಾಡ್ಕೊಂಡು ಇವರು ತಂದು ಬಿಟ್ಟಿದ್ದಾರೆ ವಿಜಯಾನಂದ್ ಕತೆ ಏನಾಯ್ತು ಪಕ್ಷೇತರ ಅಭ್ಯರ್ಥಿ ಅದು ಹೇಳಕಪ್ಪ ನಿಮ್ಮ ಪಕ್ಷದಲ್ಲಿ ನಿಮ್ಮ ಕುಟುಂಬವನ್ನ ಬಿಟ್ಟು ನೀವು ಯಾರನ್ನು ಬೆಳೆಸೋಕ್ ಬಿಟ್ಟಿಲ್ಲ ಇವರೆಗೂ ಆದ್ರೆ ಮಂಡ್ಯ ಜಿಲ್ಲೆಯ ಜನ ತೀರ್ಮಾನ ಮಾಡಿ ಆಗಿದೆ ನಮಗೆ ಈ ರೀತಿಯ ಕುಟುಂಬ ರಾಜಕಾರಣ ಬೇಡ ನಿಮಗೆ ಕುಟುಂಬ ರಾಜಕಾರಣ ಬೇಕಾ ಪ್ರಜ್ಞ ರಾಜಕಾರಣ ಬೇಕಾ ಸುಳ್ಳಿನ ರಾಜಕಾರಣ ಬೇಕಾ ಹಾಗಿದ್ರೆ ಈ ಬಾರಿ ನೀವೆಲ್ಲ ದೃಢ ನಿರ್ಧಾರವನ್ನ ಮಾಡಿ ಬರುವಂತ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ನೀವು ಬಿಜೆಪಿಗೆ ಮತವನ್ನ ಹಾಕಿ ಅಶೋಕ್ ಜೈರಾಮ್ ಅನ್ನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ಲಿಸ್ಕೊಂಡು ಬರ್ತೀರಾ ಅಂತ ನಂಬಿದೆ ಮಂಡ್ಯ ಜಿಲ್ಲೆ ಅಂದ್ರೆ ಜೈರಾಮ್ ಅಣ್ಣ ಮಂಡ್ಯ ಜಿಲ್ಲೆ ಅಂದ್ರೆ ಅಂಬರೀಶ್ ಅಣ್ಣ ಮಂಡ್ಯ ಜಿಲ್ಲೆ ಅಂದ್ರೆ ಸ್ವಾಭಿಮಾನ ಮಂಡ್ಯ ಜಿಲ್ಲೆಗೆ ಬೇರೆ ಜಿಲ್ಲೆಯವರ ಅಗತ್ಯ ಇಲ್ಲಿ ಇಲ್ಲ ಅದನ್ನ ನೀವು ಸಾಬೀತ್ ಮಾಡಬೇಕಾಗಿದೆ ಬೇರೆ ನಿಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ನಿಮ್ಮ ರಾಜಕಾರಣ ಇಟ್ಕೊಳ್ಳಿ ಇಲ್ಲಿ ನಿಮ್ಮ ದ್ವೇಷದ ಸುಳ್ಳಿನ ಮೋಸದ ರಾಜಕಾರಣವನ್ನ ತರುವಂತ ಕೆಲಸವನ್ನ ನೀವು ಮಾಡಕ್ ಹೋಗ್ಬೇಡಿ ಇಲ್ಲಿಯ ಜನ ನಿಮಗೆ ಸ್ವಾಗತ ಕೊಡಲ್ಲ ಈ ಬಾರಿ ಎಷ್ಟು ತಕ್ಕ ಪಾಠವನ್ನು ಹೇಳಿ ನೀವು ಕಳಿಸ್ಕೊಡೋ ಅಂತ ಜವಾಬ್ದಾರಿ ಇವತ್ತು ನಿಮ್ಮಲ್ಲಿದೆ ನಿಮ್ಮಲ್ಲಿದೆ ಈ ಜವಾಬ್ದಾರಿ ಯಾಕೆ ಅಂತಂದ್ರೆ ನನ್ನ ಚುನಾವಣೆಯಲ್ಲಿ ನೀವು ನೋಡಿದ್ರೆ ಆ ಒಂದು ಹೆಣ್ಣಿನ ಬಗ್ಗೆ ಯಾವ ನಾಲ್ಕು ಜನ ನಾಲ್ಕು ಜನ ಸುಮಲತಾ ಅಂತ ನೀವು
ಮೋಸ ಹೋದ್ರಾ ನೀವು ಮೋಸ ಹೋಗಿದ್ರಾ ಯಾರು ಮೋಸ ಹೋಗಿಲ್ಲ ಯಾಕೆಂದ್ರೆ ಸುಮಲತಾ ಅಂಬರೀಶ್ ಯಾರು ಅನ್ನೋದು ಅಂಬರೀಶ್ ಅನ್ನ ಪ್ರೀತಿ ಪ್ರೀತಿಸಿದ ಎಲ್ಲ ಪ್ರತಿ ಒಬ್ಬ ಅಭಿಮಾನಿಗೂ ಗೊತ್ತಿತ್ತು ಯಾರು ಮತ ಹಾಕ್ಬೇಕು ಯಾರನ್ನು ಗೆಲ್ಲಬೇಕು ಅಂತ ಜಾತ್ಯಾತೀತ ಜನತಾ ದಳ ಅಂತ ಹೇಳ್ತೀರಾ ಜಾತಿ ರಾಜಕಾರಣ ಬಿಟ್ಟು ತಾವೇನು ಮಾಡಿದ್ರಿ ಏನ್ ಮಾಡಿದ್ರಿ ಬರೀ ಕುಟುಂಬ ರಾಜಕಾರಣ ಜಾತಿ ರಾಜಕಾರಣ ಜಾತಿಗೆ ಬರೋಣ ಇವತ್ತು ನಮ್ಮಲ್ಲಿ ನಾವು ಓಪನ್ ಆಗಿ ಮಾತಾಡೋಣ ಸಮುದಾಯಕ್ಕೆ ಬರೋಣ ಯಾಕೆ ಸಮುದಾಯದ ಹೆಮ್ಮೆಯ ಪುತ್ರರ ಮಂಡ್ಯದಲ್ಲಿ ಯಾರು ಇಲ್ವ ಸಮುದಾಯಕ್ಕೆ ಯಾರು ಇಲ್ವ ಮಂಡ್ಯಕ್ಕೆ ಮಂಡ್ಯ ಗೌಡ ಮಂಡ್ಯ ಗಂಡು ಅಂದ್ರೆ ಅದು ಅಂಬರೀಷ್ ಇಲ್ಲ ಅಂತ ಅಂಬರೀಷ್ ಅವರನ್ನ ಪ್ರತಿ ಒಬ್ಬ ಅಭಿಮಾನಿನೇ ಮಂಡ್ಯದ ಗಂಡೆ ಅವೆಲ್ಲ ಧನುಷರು ಇವತ್ತು ತೋರಿಸ್ತಾರೆ ಮಂಡ್ಯದ ಗಂಡಿನ ಅಭಿಮಾನ ಅಭಿಮಾನ ಏನು ಅನ್ನೋದು ನೀವೆಲ್ಲರೂ ಈ ಕೊಡ್ತೀರಾ ಅಂತ ನಾನು ನಮ್ಗೆ ಈ ತರದ ರಾಜಕಾರಣ ಯಾವ ರೀತಿ ಕಾಟ ಕೊಟ್ಟಿದ್ರು ಅಂತ ನಿಮ್ಮ ಕಣ್ಮುಂದೆ ಇದೆ ಆದ್ರೂ ಒಬ್ಬ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ನಾನು ನಿಂತ್ಕೊಂಡು ಪ್ರತಿಯೊಂದು ಕಡೆ ಅಭಿವೃದ್ಧಿಯ ಕಡೆ ನಾನು ಹೆಜ್ಜೆಗಳನ್ನ ಹಾಕೊಂಡು ಬಂದಿದ್ದೀನಿ ಇವತ್ತು ಮಂಡ್ಯ ಜಿಲ್ಲೆಗೆ ಸುಮಲತಾ ಅಂಬರೀಶ್ ಕೊಡುಗೆ ಏನು ಅಂದ್ರೆ ಒಂದು ಮುಖ್ಯ ಬರವು ನಾನು ಕೊಡ್ತೀನಿ ನಿಮಗೆ ಅದರಲ್ಲಿ ಪಟ್ಟಿಯನ್ನು ನೀವು ನೋಡ್ಕೊಳ್ಳಿ ನಿಮ್ಮ ಪರವಾಗಿ ನಿಂತ್ಕೊಂಡು ನಾನು ಯಾವ ರೀತಿ ಹೋರಾಟ ಮಾಡಿದ್ದೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ನೀವು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ರಾಜ್ಯದ ಮಂಡ್ಯ ಜಿಲ್ಲೆ ಏಳು ಏಳು ಇಲ್ಲಿ ನಿಮ್ಮ ಶಾಸಕರನ್ನ ಎದ್ದು ಕರೆಸಿದ್ದಾರೆ ಹಲವಾರು ವರ್ಷಗಳಿಂದ ಹಾಲು ಬಂದ ಮೈ ಶುಗರ್ ಫ್ಯಾಕ್ಟ್ರಿನ ನಿಮ್ಮ ಕೈಲಿ ತೆಗೆಯೋಕೆ ಆಗ್ತಿರ್ಲಿಲ್ವಾ ತೆಗೆಯೋಕೆ ಯಾಕೆ ಆಗ್ತಿರ್ಲಿಲ್ಲ ನಾನು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಸರ್ಕಾರಕ್ಕೆ ನನ್ನ ಮನವಿ ಮಾಡಿಕೊಂಡು ಸಂಘದ ಹೋರಾಟದಿಂದ ಇವತ್ತು ಮೈ ಶುಗರ್ ಕಾರ್ಖಾನೆ ಇರ್ಬೋದು ಪಾಲಕರ ಸಕ್ಕರೆ ಕಾರ್ಖಾನೆ ಇರ್ಬೋದು ಸುಮಲತಾ ಅಂಬರೀಶ್ ಹೋರಾಟದ ಕೂಡ ಅದು ಹಾಗೆ ಅಕ್ರಮ ಗಣಿಗಾರಿಕೆ ಅಂತ ಏನಿದೆ ಏನ್ ನಡೀತಾ ಇದೆ ಅದರಿಂದ ಜಿಲ್ಲೆಯ ಶಾಸಕರು ಯಾವ ರೀತಿ ತಮ್ಮ ಜೇಬನ್ನ ಕುಟ್ಟುಕೊಂಡು ನಿಮಗೆ ಏನ್ ಆರಿಸ್ತಿದ್ದಾರೆ ಅನ್ನೋದನ್ನ ಒಂದು ಎಷ್ಟು ಗಂಟಾಡುವಷ್ಟು ಮಾತಾಡಿದ್ರು ಆದ್ರೆ ಸಾಕಾಗಲ್ಲ ಅಷ್ಟೊಂದು ನೂರಾರು ಕೋಟಿಯ ಒಂದು ಭ್ರಷ್ಟವನ್ನ ಮಾಡ್ತಾ ಇನ್ನೊಂದು ವಿಷಯ ಹೇಳ್ತೀನಿ ನಮ್ಮನ್ನು ನಮ್ಮ ಜಿಲ್ಲೆಯ ಮಹಿಳೆಯರ ಜೀವನಾಡಿ ಮನ್ನೂರು ಅದನ್ನ ಹಾಳು ಮಾಡಕ್ ಹೊರಟಿದ್ರು ಅದು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಆ ಮನ್ಮೇಲಲ್ಲಿ ಹಾಲು ನೀರಿನ ಒಂದು ಹಗರಣ ಏನಾಗಿತ್ತು ಎಷ್ಟು ಕೋಟಿಯ ಹಗರಣ ಆಗಿತ್ತು ಅದರಿಂದ ಆ ಸಂಸ್ಥೆಗೆ ಒಂದು ಮುಖ್ಯವಾದ ಒಂದು ಹಂತಕ್ಕೆ ಬಂದಿತ್ತು ಅದರಿಂದ ಹಾಳಾಗ್ತಿತ್ತು ಹಲವಾರು ಮಹಿಳೆಯರ ಜೀವನ ಅದನ್ನು ಯಾರು ಮಾಡಿರೋದು ಆ ಭ್ರಷ್ಟಾಚಾರ ನಡೆದಾಗ ಒಬ್ಬರೇ ಒಬ್ರು ಒಬ್ಬ ಶಾಸಕರಾಗಿ ಯಾರು ಸಿಟ್ಟಕ್ ಬಿಟ್ಟು ತಂದಿಲ್ಲ ಏನಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ದಿನ ಈ ಎಲ್ಲ ಭ್ರಷ್ಟಾಚಾರಕ್ಕೂ ಒಂದು ಕೊನೆ ಆಗಬೇಕು ನೀವು ಮನಸ್ಸು ಮಾಡಿ ಅಶೋಕ್ ಜೈರಾಮ್ಗೆ ನಿಮ್ಮ ಆಶೀರ್ವಾದ ಕೊಡಬೇಕು ಇವತ್ತಿನ ದಿನ ಹೋದ್ರೆ ಎಲ್ಲರೂ ನಮ್ಮ ಹೋರಾಟದಲ್ಲಿ ಭಾಗಿಗಳಾಗಬೇಕು ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿಯ ಕಡೆಗೆ ಅವರು ಹೆಜ್ಜೆಯಲ್ಲಿ ತಗೊಂಡೋಗ್ತಾರೆ ಆ ವಿಶ್ವಾಸದಲ್ಲಿಟ್ಟು ಅಶೋಕ್ ಜೈರಾಮನ್ನ ಖಂಡಿತ ನೀವು ಹೆಚ್ಚಿನ ಮತಗಳ ಆಸನದಿಂದ ಗೆಲ್ಲಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ಕರ್ನಾಟಕ ಜೈ ಮಂಡ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ